ಅದು ಸುಳ್ಳು ಆರೋಪ. ಎಟಿಎಂ ಅಂದ್ರೆ ಏನು? ಬೇರೆ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಂತೆ. ಆಪರೇಷನ್ ಕಮಲ ಮಾಡಿ ಕೊಟ್ಟು 25 ಕೋಟಿ ಕೊಟ್ಟು 25 ಕೋಟಿ ಎಲೆಕ್ಷನ್ ಖರ್ಚು ಮಾಡಿದವರು ಎಲ್ಲಿಂದ ಬಂತು? ಅವ್ರ ದುಡ್ಡು, ಆ ದುಡ್ಡು ಎಲ್ಲಿಂದ ಬಂತು? ಅವ್ರಿಗೆ ಹೇಳ್ಬೇಕಲ್ಲ. ಈಗ ಅವರು ಇವತ್ತು ಕರ್ನಾಟಕ ರಾಜ್ಯನ ಆರ್ಥಿಕವಾಗಿ ಎಲ್ಲ ದಿವಾಳಿ ಮಾಡಿದಾರಲ್ಲ, ಯಾರು ಜವಾಬ್ದಾರ? 5 ವರ್ಷದಿಂದ 1 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಲ್ಲ. ಬಟ್ ಮಾರಲ್ ರೈಟ್ ದೇ ಹ್ಯಾವ್. ಇವತ್ತು ವಿದ್ಯುತ್ ತೊಂದರೆ ಆಗಿದ್ರೆ, ಬರಗಾಲದಲ್ಲಿ ಬರ ಬಂದಿದೆ, ಇವತ್ತೇನಾದ್ರು ವಿದ್ಯುತ್ತಿನ ತೊಂದರೆ ಆಗಿದ್ರೆ ಅದಕ್ಕೆ ಅವರೇ ಕಾರಣ. ಯಾರು ರೆಸ್ಪಾನ್ಸಿಬಲ್? 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಲ್ಲ ಅವರು 5 ವರ್ಷದಲ್ಲಿ. ನಾವು 16,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುದು, ಸೌರ ವಿದ್ಯುತ್ ಎಲ್ಲ ನಾವೇ ಮಾಡುದು. ಕಾಂಗ್ರೆಸ್ ಬಿಜೆಪಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ಯಾವುದೇ ನೈತಿಕತೆ ಇಲ್ಲ. ಏನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್? 3 ವರ್ಷ ತಿಂಗಳು ಹೋಗಿದ್ರು, ಏನ್ ಮಾಡಿದ್ದಾರೆ ಹೇಳಿ? ಸಾಲ ಮಾಡಿ ಹೋಗಿ ಆರ್ಥಿಕವಾಗಿ ದಿವಾಳಿ ಮಾಡೋದ್ರು, ದುಡ್ಡು ಇಲ್ಲದೆ ಹೋದ್ರು ಕೂಡ ಕೆಲಸ ಎಲ್ಲ ಮಂಜೂರು ಮಾಡಿ ಟೆಂಡರ್ ಕರೆದು ಪೆಂಡಿಂಗ್ ಬಿಲ್ಸ್ ಎಲ್ಲ ಇಟ್ಬಿಟ್ಟು ಅಬೌಟ್ 30,000 ಕ್ರೋರ್ಸ್ ಪೆಂಡಿಂಗ್ ಬಿಲ್ಸ್ ಇದಾವೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದೀಸ್? ನಮ್ಮ ಕಾಲದಲ್ಲಿ ಇತ್ತ ಹಿಂಗೆ ಹೇಳಿ ನೋಡೋಣ. ಈಗ ನಮ್ಮ ಕಾಲದ್ದು ನಾವು ಬೇಕಾದ್ರೆ ಮಾಡ್ತೀನಿ. ನಮ್ಮ ಕಾಲದಲ್ಲಿ ಇದ್ದಂತ ವೈಟ್ ಫೈನಾನ್ಸಿಯಲ್ ಪೊಸಿಷನ್, ಇವ್ರ ಕಾಲದಲ್ಲಿ ವೈಟ್ ಫೈನಾನ್ಸಿಯಲ್ ಪೊಸಿಷನ್, ಎರಡು ಬೇಕಾದ್ರೆ ವೈಟ್ ಪೇಪರ್ ಇಡ್ತೀನಿ, ನಾನು ಅಸೆಂಬ್ಲಿಯಲ್ಲಿ ಇಡ್ತೀನಿ. ರಾಜ್ಯ ಹಾಳು ಮಾಡಿ ಈಗ ಆರೋಪ ಕೂತ್ಕೊಂಡು ಜನ ಎಲ್ಲ ತಿರಸ್ಕಾರ ಮಾಡಿದ್ದಾರೆ ಅವರಿಗೆ.